ಕನ್ನಡ ನಾಡಿನಲ್ಲಿ ಕನ್ನಡವೇ ರಾಜ ರಾಣಿ ಎಲ್ಲವೂ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪಿ ಕ್ಯೂ ಆರ್ ಎಸ್ ವಾಕ್ಯಗಳನ್ನು ನಾನು ಹೇಳ್ತಾ ಇದ್ದೆ ಈಗಲೂ ಕೂಡ ಇದೇ ಹಿಂದಿನ ಒಂದು ವಿಡಿಯೋದಲ್ಲಿ ಅದನ್ನೇ ಮುಂದುವರಿಸ್ತಾ ಹೊರಟಿ ನೋಡ್ರಿ ಮೊದಲನೆಯದಾಗಿ ಒಂದು ವಾಕ್ಯ ಬಲೆ ತನಗೆ ಜೇಡ ನಿರ್ಮಿಸಿಕೊಂಡಿರುವ ಮಿಕ್ಕವರಿಗೆ ಮೃತ್ಯು ಪಂಜರ ಮಾತ್ರ ವಾಸಸ್ಥಾನ ಇದಕ್ಕೆ ಕರೆಕ್ಟಾಗಿ ಗಮನಿಸ್ತಾ ಹೋಗ್ರಿ ಜೇಡ ನಿರ್ಮಿಸಿಕೊಂಡಿರುವ ಬಲೆ ಮಾತ್ರ ಇಲ್ಲಿ ಬಲೆ ಮಾತ್ರ ವಾಸಸ್ಥಾನ ಮಿಕ್ಕವರಿಗೆ ಮೃತ್ಯು ಪಂಜರ ಕ್ಯೂ ಪಿ ಎಸ್ ಆರ್ ಇದಕ್ಕೆ ಒಂದು ಸರಿಯಾದ ಉತ್ತರ ಎರಡನೆಯದಾಗಿ ಸುಖವೆಂದರೆ ಏನೆಂಬ ಜನರಿಗಾದರೂ ಸುಖಕ್ಕಾಗಿ ಕಲ್ಪನೆ ಬಹಳ ಕಡಿಮೆ ಎಲ್ಲರೂ ಹಂಬಲಿಸುವವರೇ ಅಂತ ಒಂದು ವಾಕ್ಯ ಅದನ್ನು ಗಮನಿಸ್ತಾ ಹೋಗ್ರಿ ಜನರಿಗಾದರೂ ಸುಖಕ್ಕಾಗಿ ಎಲ್ಲರಿ ಎಲ್ಲರೂ ಹಂಬಲಿಸುವವರೇ ಆದರೆ ಸುಖವೆಂದರೆ ಏನೆಂಬ ಕಲ್ಪನೆ ಬಹಳ ಕಡಿಮೆ ಇತ್ತು ಸರಿಯಾದ ಒಂದು ವಾಕ್ಯ ಇದನ್ನು ಗಮನಿಸಿ ಹಾಗೆ ಅದಕ್ಕೆ ರಕ್ಷೆ ಶಿಕ್ಷೆ ನಮಗೆ ಗುಲಾಬಿ ಗಿಡದ ಮುಳ್ಳು ಅಂತ ಐತಿಲ್ವಾ ವಾಕ್ಯ ಗುಲಾಬಿ ಗಿಡದ ಮುಳ್ಳು ಅದಕ್ಕೆ ರಕ್ಷೆ ಹಾಗೆ ಏನಾಯಿತು ನಮಗೆ ಶಿಕ್ಷೆ ಅಂತಕ್ಕಂಥದ್ದು ಇದು ಸರಿಯಾದ ವಾಕ್ಯ ಎಸ್ ಪಿ ಆರ್ ಕ್ಯೂ ಹಾಗೆ ಮುಂದಿನ ಪ್ರಶ್ನೆ ವ್ಯಕ್ತವಾಗುತ್ತದೆ ನಮ್ಮ ಸಮಾಜದಲ್ಲಿ ಕೌರ್ ಕ್ರೌರ್ಯ ಮತ್ತು ದಬ್ಬಾಳಿಕೆ ಅನೇಕ ರೀತಿಗಳಲ್ಲಿ ಅಂತ ಒಂದು ವಾಕ್ಯ ಅದನ್ನು ಗಮನಿಸ್ತಾ ಹೋಗ್ರಿ ನಮ್ಮ ಸಮಾಜದಲ್ಲಿ ಕ್ರೌರ್ಯ ಮತ್ತು ದಬ್ಬಾಳಿಕೆ ಅನೇಕ ರೀತಿಗಳಲ್ಲಿ ವ್ಯಕ್ತವಾಗುತ್ತದೆ ಇದು ಸರಿಯಾದ ವಾಕ್ಯ ಕ್ಯೂ ಆರ್ ಎಸ್ ಪಿ ಹಾಗೆ ಮುಂದಿನ ವಾಕ್ಯ ಗ್ರೀಸ್ ದೇಶದ ಅಲೆಕ್ಸಾಂಡರ್ ಹೊರಟವನು ಇಡೀ ವಿಶ್ವವನ್ನು ಗೆಲ್ಲುವ ಆಸೆಯಿಂದ ಅಂತ ಒಂದು ವಾಕ್ಯ ಇರೋದು ಅದನ್ನು ಗಮನಿಸ್ರಿ ಇಡೀ ವಿಶ್ವವನ್ನು ಏನಾಯಿತು ಇಡೀ ವಿಶ್ವವನ್ನು ಗೆಲ್ಲುವ ಆಸೆಯಿಂದ ಗ್ರೀಸ್ ದೇಶದ ಅಲೆಕ್ಸಾಂಡರ್ ಹೊರಟವನು ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ವಾಕ್ಯ ಹೀಗಾಗಿ ಈ ಪಿ ಕ್ಯೂ ಪಿ ಕ್ಯೂ ಆರ್ ಎಸ್ ಆರ್ ಎಸ್ ಪ್ರಶ್ನೆಗಳನ್ನು ಸಾಕಷ್ಟು ಕೇಳ್ತಿರ್ತಾರೆ ಹಾಗಾಗಿ ಎಲ್ಲ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ರೆಫರ್ ಮಾಡ್ತಾ ಹೋದರೆ ನಿಮಗೆ ಎಲ್ಲರಿಗೂ ಕೂಡ ಈಸಿ ಆಗುತ್ತೆ ಹೇಳಿ ನಾನು ಬಾ ತಿಳಿಸ್ತಾ ಹೊರಟಿದೀನಿ ನೋಡಿರಿ ಹಾಗೆ ಕೆಲವಷ್ಟು ಇನ್ನು ವಾಕ್ಯಗಳಲ್ಲಿ ಯಾವ ರೀತಿ ಕೇಳ್ಬೋದಪ್ಪ ಅಂತಂತಂದ್ರೆ ಇಂಗ್ಲೀಷ್ ರೂಪಕ್ಕೆ ಪರ್ಯಾಯವಾಗಿ ನಾಲ್ಕು ಕನ್ನಡ ರೂಪಗಳನ್ನು ನೀಡಿರ್ತಾರ ಅವುಗಳಲ್ಲಿ ನಾವು ಏನು ಮಾಡಬೇಕು ಸೂಕ್ತವಾದದ್ದನ್ನು ಗುರುತಿಸಿ ಅಂಥೇಳಿ ಎಲ್ಲೋ ರೇರ್ ಕೇಳ್ತಿರ್ತಾರೆ ಆದರೂ ಕೂಡ ಇವನು ಕೂಡ ನಾವು ಸ್ವಲ್ಪ ಗಮನಿಸ್ಬೇಕಾಗ್ತದೆ ನೋಡ್ರಿ ಹೆದ್ದಾರಿಯಲ್ಲಿ ಕಾರೊಂದು ಅಂತ ಅಂತೇಳಿ ಒಂದು ವಾಕ್ಯ ಇಲ್ಲಿ ಪ್ರಮಾದ ಅಪಘಾತ ವಿಪತ್ತು ಅಕಸ್ಮಾತ್ ಅಂತ ಐತಿ ಇಲ್ಲಿ ಇಲ್ಲಿ ಆಕ್ಸಿಡೆಂಟ್ ಅಂತಕ್ಕಂಥದನ್ನ ಇಂಗ್ಲಿಷ್ ಶಬ್ದ ಏನಂತ ಕರಿತೀನೋ ಅಪಘಾತ ಎಂಬುದು ಸೂಕ್ತ ರೂಪ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೇಕಾಗ್ತೀವಿ ಹಾಗೆ ಅವನು ಆ ಸಿನಿಮಾವನ್ನು ಕ್ರಿಟಿಸೈಸ್ ಮಾಡಿದನು ಕ್ರಿಟಿಸೈಸ್ ಅಂತಕ್ಕಂಥ ಇದರ ಅರ್ಥ ಇಲ್ಲೇನು ಬಂತು ವಿಮರ್ಶಿಸು ಅಂತಕ್ಕಂಥ ಒಂದು ಸರಿಯಾದ ಉತ್ತರ ಅಂತಕ್ಕಂಥದ್ದು ನೋಡ್ರಿ ಹಾಗಾಗಿ ಕ್ರಿಟಿಸೈಸ್ ಅಂತಕ್ಕಂಥ ಪದದ ಅರ್ಥ ವಿಮರ್ಶಿಸು ಹಾಗಾಗಿ ವಿಮರ್ಶಿಸು ಅಂತಕ್ಕಂಥದ್ದನ್ನ ನಾವು ಬರಿಬೇಕಾಗುತ್ತೆ ನೋಡ್ರಿ ಇನ್ನು ಪ್ರಶ್ನೆ ಮುಂದುವರಿಸ್ತಾ ಇದ್ದೀನಿ ನೋಡ್ರಿ ಭ್ರಷ್ಟಾಚಾರದಿಂದಾಗುವ ಪರಿಣಾಮಗಳನ್ನು ಇಮ್ಯಾಜಿನ್ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಇಲ್ಲಿ ಇಂಗ್ಲೀಷ್ ವರ್ಡ್ ಏನಿರೋದು ಇಮ್ಯಾಜಿನ್ ಇದನ್ನು ನಾವು ಕನ್ನಡದಲ್ಲಿ ನಾಲ್ಕು ಆಪ್ಷನ್ ಅದ ನೋಡ್ರಿ ದುರಂತ ಊಹಿಸು ನಷ್ಟ ನಾಶ ಇದಕ್ಕೆ ಸರಿಯಾದ ಉತ್ತರ ಊಹಿಸು ಹಾಗೆ ಮುಂದಿನ ಪ್ರಶ್ನೆ ತನಗೆ ಇಂಡಿಪೆಂಡೆನ್ಸ್ ಸಾಲದೆಂದು ಮಾಧುರಿ ಗಂಡನನ್ನು ಬಿಟ್ಟಳಂತೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಅದ ನೋಡ್ರಿ ಸ್ವೇಚ್ಛೆ ಸ್ವಾಯತ್ತತೆ ಸ್ವಾತಂತ್ರ್ಯ ಸ್ವಚ್ಛಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಬಂತು ಸ್ವಾತಂತ್ರ್ಯ ಇಂಡಿಪೆಂಡೆನ್ಸ್ ಹೌದು ಇದಕ್ಕೆ ಸರಿಯಾದ ಇಂಗ್ಲಿಷ್ ವರ್ಡ್ ಅಲ್ಲಿರೋದು ಇಲ್ಲಿ ಕನ್ನಡದಲ್ಲಿ ನಾವೇನಂತ ಕರಿತೀವಿ ಸ್ವಾತಂತ್ರ್ಯ ಹಾಗೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಕಮ್ಯುನಿಸಂ ತಾನು ಹುಟ್ಟಿದ ರಾಷ್ಟ್ರಗಳಲ್ಲಿ ದುರ್ಗತಿ ಕಂಡರು ನಮ್ಮ ಕೇರಳದಲ್ಲೇ ಉಳಿದುಕೊಂಡಿದೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಅದ ನೋಡ್ರಿ ಸಮತಾವಾದ ಸಮಾಜವಾದ ದೇಶೀವಾದ ನಕ್ಸಲ್ವಾದ ಇದಕ್ಕೆ ಸರಿಯಾದ ಉತ್ತರ ಸಮಾಜವಾದ ಇಂಗ್ಲೀಷ್ನಲ್ಲಿ ಕಮ್ಯುನಿಸಮ್ ಅಂತ ಹೇಳಿ ನಾವು ಕರಿತೀವಿ ಹಾಗೆ ಮುಂದಿನ ಪ್ರಶ್ನೆ ದಾರಿಯಲ್ಲಿ ಬಿದ್ದಿದ ಹಣವನ್ನು ಎತ್ತಿಕೊಳ್ಳಲು ನನಗೆ ಹೆಸಿಟೇಟ್ ಆಯಿತು ಹೆಸಿಟೇಟ್ ಆಯಿತು ಅಂತಕ್ಕಂಥದ್ದನ್ನು ಇಲ್ಲಿ ಇಂಗ್ಲೀಷ್ ವರ್ಡ್ ಕೇಳಿದಾರ ಇದರಲ್ಲಿ ಕನ್ನಡದಲ್ಲಿ ನಾಲ್ಕು ಆಪ್ಷನ್ಸ್ ನಾವು ನೋಡ್ರಿ ಹಿಂಜರಿಕೆ ಸಂಕೋಚ ಕಸಿವಿಸಿ ಮುಜುಗರ ಇದಕ್ಕೆ ಸರಿಯಾದ ಉತ್ತರ ಹಿಂಜರಿಕೆ ಹೌದು ಹಾಗೆ ಮುಂದಿನ ಪ್ರಶ್ನೆ ಮಹಿಳಾ ದಿನಾಚರಣೆಗೆ ಬಂದ ಅತಿಥಿಗಳು ತುಂಬ ಆಗಿ ಮಾತನಾಡಿದರು ಇಲ್ಲಿ ರೆಲೆವೆಂಟ್ ಅಂತಕ್ಕಂಥದ್ದು ಇಂಗ್ಲೀಷ್ ಶಬ್ದ ಇದನ್ನು ಕನ್ನಡದಲ್ಲಿ ನಾವು ಏನಂತ ಕರಿತೀವಿ ನಾಲ್ಕು ಆಪ್ಷನ್ಸ್ ಅದ ನೋಡ್ರಿ ಚೆನ್ನಾಗಿ ನಿರರ್ಗಳವಾಗಿ ಸ್ಪಷ್ಟವಾಗಿ ಸುಸಂಗತವಾಗಿ ಇದಕ್ಕೆ ಸರಿಯಾದ ಉತ್ತರ ಸುಸಂಗತವಾಗಿ ಇಷ್ಟು ಈ ಇಂಗ್ಲೀಷ್ ವರ್ಡ್ಸ್ಗಳನ್ನು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಿರ್ತಾರ ಹಾಗಾಗಿ ಇಂಗ್ಲಿಷ್ ಶಬ್ದಗಳ ಒಂದು ಶಬ್ದ ಸಂಪತ್ತನ್ನು ಅದನ್ನು ಕೂಡ ಹೆಚ್ಚು ಮಾಡಿಕೊಳ್ಳ್ರಿ ಅದರದ ಒಂದು ಕನ್ನಡ ಅರ್ಥವನ್ನು ಕೂಡ ತಿಳ್ಕೊಳ್ರಿ ಹಾಗೆ ಈಗ ಬಿಡ್ತಕ್ಕಂಥ ಎಲ್ಲ ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಿಮಗೆಲ್ಲರೂ ಕೂಡ ತುಂಬ ಉಪಯುಕ್ತ ಆಗ್ತಾ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು